ಓಂ ನಮಃ ಸಿದ್ಧೇಭ್ಯಃ. ಹುಲ್ಲು ಬೆಳೆಯುತ್ತದೆ, ಪಕ್ಷಿಗಳು ಹಾರುತ್ತವೆ, ತೆರೆಗಳು ಅಪ್ಪಳಿಸುತ್ತವೆ, ಅದು ಅವುಗಳ ಕೆಲಸ. ಹಾಗೆ ಶರೀರ ರಕ್ಷಣೆ ಮಾಡಿಕೊಂಡು ಆತ್ಮ ಪರಮಾತ್ಮನನ್ನಾಗಿ ಮಾಡುವುದು ಪವಿತ್ರವಾದ ಈ ಮಾನವನ ಕೆಲಸ. ಪ್ರಾತಃ ಕಾಲ ಎದ್ದು 9 ಸಲ ನಮೋಕಾರ ಮಂತ್ರ ಪಠನ ಮಾಡಿದ ನಂತರ ಎರಡು ಕೈಗಳನ್ನು ಪರಸ್ಪರ ಉಜ್ಜಿ ಕಮ್ಮಿ ಅಂದರೆ 3 ಬಾರಿ ಆದರೂ ತಮ್ಮ ಮುಖ ಹಾಗೂ ಶರೀರವನ್ನೆಲ್ಲ ಸ್ಪರ್ಶ ಮಾಡಿಕೊಳ್ಳಬೇಕು. ಇದರಿಂದ ಮುಖ ತೇಜಸ್ಸು ಹಾಗೂ ಶರೀರವು ನಿರೋಗಿಯಾಗುವುದು. ಸಾಧು ಸಂತರ ಭಗವಂತನ ಮುಖದಲ್ಲಿರುವ ತೇಜಸ್ಸು ಅವರ ಸಾಧನೆ ಜ್ಞಾನ ಧ್ಯಾನ ಆರಾಧನೆ ಎಂದಲೇ ಹೊರತು ಯಾವ ಕ್ರೀಮ್ ಅಥವಾ ಪೌಡರನ್ನು ಅವರು ಹಚ್ಚಿಕೊಳ್ಳುವುದಿಲ್ಲ. ನೀವು ಪದೇ ಪದೇ ಮುಖಕ್ಕೆ ಏನಾದರೂ ಹಚ್ಚಿಕೊಂಡರೆ ನೀವು ಮುಖ ಕಪ್ಪಾಗುತ್ತದೆ ಹಾಗೂ ಮುಖದ ಮೇಲೆ ಮೊಡಬೆ ಆಗುತ್ತದೆ. ಮುಖಕ್ಕೆ ಹಚ್ಚುವುದಾದರೆ ಕಡಲೆ ಹಿಟ್ಟು ಅರಿಶಿನ ಚಂದನ ನಿಂಬೆರಸ ಇವುಗಳನ್ನು ಬಿರಿಸಿ ಮಲಗುವಾಗ ಹಚ್ಚಿಕೊಂಡರೆ ಹೊಳಪಾಗುವುದು. ಎರಡು ಕೈಗಳನ್ನು ತಿಕ್ಕಿದಾಗ ಅದರಿಂದ ಉತ್ಪನ್ನವಾಗುವ ಶಕ್ತಿಯು ನಮ್ಮ ಅಥವಾ ಮತ್ತೊಬ್ಬರ ಶರೀರಕ್ಕೆ ಸ್ಪರ್ಶ ಮಾಡಿದರೆ ಸಣ್ಣ ಪುಟ್ಟ ರೋಗಗಳು ಕಡಿಮೆಯಾಗುತ್ತವೆ.